ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಮುಸುಕಿನ ಗುದ್ದಾಟದ ನಡುನಡುವಿಗೆ ಇನ್ನೇನು ಚುನಾವಣೆಗೆ ಟಿಕೆಟ್ ಫೈಟ್ ಶುರುವಾಗ್ಬಿಟ್ಟಿದೆ ಅದರಲ್ಲೂ ಬಿಜೆಪಿಯ ಭದ್ರಕೋಟೆಯಾಗಿರುವಂತಹ ಕೊಡಗಿನಲ್ಲಿ ಎರಡು ಟಿಕೆಟ್ಗೋಸ್ಕರ ಕಾಂಗ್ರೆಸ್ನಿಂದ ಎರಡು ಕ್ಷೇತ್ರಗಳಿಗೆ ಒಂಬತ್ತು ಜನ ಆಕಾಂಕ್ಷಿಗಳಿದ್ದಾರೆ ಈ ಕುರಿತ ರಿಪೋರ್ಟ್ ಇದೆ ಬನ್ನಿ ನೋಡೋಣ ಚುನಾವಣೆ ಸನಿಹಾ ಕೈನಲ್ಲಿ ಟಿಕೆಟ್ ಫೈಟ್ ಕೊಡಗಿನ ಎರಡು ಕ್ಷೇತ್ರಗಳಿಗೆ ಒಂಬತ್ತು ಜನರಿಂದ ಅರ್ಜಿ ವಿಧಾನಸಭೆ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇದೆ ಈ ಬೆನ್ನಲ್ಲೇ ಆಯಾ ಪಕ್ಷಗಳಲ್ಲಿ ಟಿಕೆಟ್ ಫೈಟ್ ಜೋರಾಗಿದೆ ಕೊಡಗಿನಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಭರ್ಜರಿ ಪೈಪೋಟಿ ಏರ್ಪಟ್ಟಿದ್ದು ಮಡಿಕೇರಿ ಹಾಗೂ ವಿರಾಜಪೇಟೆ ಕ್ಷೇತ್ರದಿಂದ ಒಟ್ಟು ಒಂಬತ್ತು ಜನರು ಅರ್ಜಿ ಸಲ್ಲಿಸಿದ್ದಾರೆ ಮಡಿಕೇರಿ ಕ್ಷೇತ್ರದಿಂದ ಮಾಜಿ ಸಚಿವ ವಿಜಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಕೆಪಿ ಚಂದ್ರಕಲಾ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಚಂದ್ರಮೌಳಿ ಸೇರಿದಂತೆ ಹಲವರು ಟವಲ್ ಹಾಕಿದ್ದಾರೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಇವೆರಡರಲ್ಲೂ ಕೂಡ ಆಕಾಂಕ್ಷಿಗಳ ಸಂಖ್ಯೆ ಬಹಳ ಇದೆ ಈ ಬಾರಿ ನಾವು ಮಡಿಕೇರಿ ಕ್ಷೇತ್ರ ಮತ್ತು ವಿರಾಜಪೇಟೆ ಗೆದ್ದೆ ಗೆಲ್ಲುವಂತಹ ಎಲ್ಲ ವಾತಾವರಣಗಳು ಕೂಡ ಇದೆ ಇಲ್ಲಿಯ ಶಾಸಕರುಗಳ ವೈಫಲ್ಯತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಕೆಟ್ಟ ಆಡಳಿತವನ್ನು ಗಮನಿಸಿ ಜನರು ಇಡಬೇಕು ಅನ್ನುವಂತ ಬದಲಾವಣೆಯನ್ನು ತೆಗೆದುಕೊಂಡಿದ್ದಾರೆ ಇನ್ನು ವಿರಾಜಪೇಟೆ ಕ್ಷೇತ್ರದಿಂದ ಮೂವರು ಅರ್ಜಿ ಹಾಕಿದ್ದಾರೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾನೂನು ಘಟಕದ ಅಧ್ಯಕ್ಷ ಎಎಸ್ ಪೊನ್ನಣ್ಣ ಮಾಜಿ ವಿಧಾನ ಪರಿಷತ್ ಸದಸ್ಯೆ ವೀಣಾ ಅಚ್ಚಯ್ಯ ಎಂಆರ್ ಸೀತಾರಾಮ್ ಅವರ ಆಪ್ತ ಸಹಾಯಕ ಹರೀಶ್ ಬೋಪಣ್ಣ ಕೂಡ ಅರ್ಜಿ ಸಲ್ಲಿಸಿದ್ದಾರೆ ಈ ಬಾರಿ ಯಾರಿಗೆ ಟಿಕೆಟ್ ನೀಡಿದ್ರೂ ಪಕ್ಷ ಸಂಘಟನೆಯ ಮೂಲಕ ಈ ಬಾರಿ ಬಿಜೆಪಿ ಸೋಲಿಸಲು ಕಾರ್ಯಕರ್ತರು ಪಣಾತು ಕೊಟ್ಟಿದ್ದಾರೆ ಒಟ್ನಲ್ಲಿ ಬಿಜೆಪಿ ಭದ್ರಕೋಟೆ ಕೊಡಗಿನಲ್ಲಿ ಈ ಬಾರಿ ಆದರೂ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದೆ ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿವಿ ಮಡಿಕೇರಿ